ನೋಡಿ, ಈ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಒಂದು ರೀತಿಯಾದಂತಹ ತಡೆಗೋಡೆ ಒಡ್ಡುವಂತಹ ಮಾಸ. ನಿಮಗೆ ನೀವು ಏನೇ ಪ್ರಯತ್ನಪಟ್ಟರೂ ಸಹ ಅದು ನಿಮ್ಮ ಪ್ರಯತ್ನವೆಲ್ಲವೂ ವಿಫಲತೆಯನ್ನು ಕಾಣುತ್ತೆ. ತುಂಬ ಎಫೆಕ್ಟ್ ಆಗ್ತೀರಿ, ತುಂಬ ಪ್ರಯತ್ನವನ್ನು ಮಾಡ್ತೀರಿ, ಪ್ರಯತ್ನಿಸಿದ ಕೆಲಸಗಳು ನಷ್ಟಕ್ಕೆ ದೂಡುವಂತಹ ಸಾಧ್ಯತೆ. ಯಾಕೆ ಅಂದರೆ ಅಧಿಪತಿಯಾದಂತಹ ಗುರುಗ್ರಹ ಜನ್ಮರಾಶಿಯಲ್ಲಿರುವಂತಹ ಶತ್ರುಗ್ರಹಗಳು ಯಾರು ಅಂತ ಅಂದರೆ ಚಂದ್ರ ಮತ್ತು ರಾಹುಗ್ರಹ, ಜೊತೆಯಲ್ಲಿ 12ನೇ ಮನೆಯಲ್ಲಿ ಶನಿ. ತಂದೆಯ ಕೋಪಕ್ಕೆ ಗುರಿಯಾಗ್ತೀರಿ, ತಂದೆಯಿಂದ ಅವಮಾನವನ್ನು ನಷ್ಟವನ್ನು ಅನುಭವಿಸ್ತೀರಿ, ತಂದೆಯ ಜೊತೆಯಲ್ಲಿ ವಾಗ್ವಾದಕ್ಕೆ ಹೋದರೆ ನಿಮಗೆ ಸಮಸ್ಯೆ, ನಿಮಗೆ ಕಷ್ಟ, ಅತಿಯಾದಂಥ ಅಲೆದಾಟಗಳು ನಿಮಗಿರುತ್ತೆ, ಅತಿಯಾದಂಥ ಅಲೆದಾಟ, ಅತಿಯಾದಂಥ ಸುತ್ತಾಟ ಮತ್ತು ಬೇಸರದ ವಾತಾವರಣ, ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಅವಮಾನ, ಮೇಲಧಿಕಾರಿಗಳಿಂದ ಕಿರಿಕಿರಿ, ಕೆಲಸ ಮಾಡುವಂತಹ ಜಾಗದಲ್ಲಿ ಮನಸ್ತಾಪಗಳು, ಜೊತೆಯಲ್ಲಿ ಅವಹೇಳನ, ಇವೆಲ್ಲವೂ ಆಗಿ ಒಂದು ರೀತಿಯಾದಂತಹ ನಿಮ್ಮ ಸಂಪೂರ್ಣವಾದಂತಹ ಮನಸ್ಸು ಕುಗ್ಗೋಗುವಂಥ ಸಾಧ್ಯತೆಗಳು, ಮನಸ್ಸಿಗೆ ಬೇಸರ ನೋವುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಕುಟುಂಬದಲ್ಲಿ ಅಶಾಂತಿ, ಒಂದು ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ತುಂಬ ಟೆನ್ಷನ್ನಲ್ಲಿ ಕಾಲ ಕಳೆಯುವಂತಹ ಮಾಸವಾಗಿರುತ್ತೆ. ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇಷ್ಟು ರಾಶಿಗಳಲ್ಲಿ ಮೀನರಾಶಿ ಮತ್ತು ಕನ್ಯರಾಶಿಗಿರುವಂತಹ ಸಮಸ್ಯೆ ಅತಿಯಾದಂಥದ್ದಾಗಿರುತ್ತೆ. ಮೀನರಾಶಿಯವರು ಯಾವಾಗಲೂ ಸಹ ನೀವು ಏನು ಮಾಡಬೇಕು ಅಂತಂದರೆ ರಾಯರ ಪ್ರಾರ್ಥನೆ, ಪ್ರತಿದಿನವೂ ರಾಯರ ಪ್ರಾರ್ಥನೆ, ಪ್ರತಿ ಸಮಯವೂ ಸಹ ನೀವು ರಾಯರ ಪ್ರಾರ್ಥನೆ, ಪ್ರತಿ ಸಮಯವೂ ಹನುಮಾನ್ ಚಾಲೀಸ್, ಇದನ್ನು ಹೇಳ್ಕೊಳ್ಳೋದನ್ನು ಮಾತ್ರ ನೀವು ಬಿಡಬಾರ್ದು. ಇದನ್ನು ಮಾಡಿಕೊಂಡಾಗಲೇ ನಿಮಗೆ ಸಣ್ಣ ಪುಟ್ಟ ದೊಡ್ಡ ಮಟ್ಟದ ಅನುಕೂಲ ಅನಾನುಕೂಲಗಳಾಗುವಂಥದ್ದು ಸಣ್ಣ ಪುಟ್ಟದಲ್ಲಿ ಅದು ನಿಂತು ಹೋಗುತ್ತೆ. ಇಲ್ಲವಾದಲ್ಲಿ ಸುಮ್ಮನೆ ಟೆನ್ಷನ್ನು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ದೊಡ್ಡ ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸೋಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಆದ್ದರಿಂದ ಸ್ವಲ್ಪ ಯಾವಾಗಲೂ ಸಹ ಯೋಚನೆಯನ್ನು ಕಡಿಮೆ ಮಾಡಿಕೊಳ್ಳಿ, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ತಾಳ್ಮೆಯಿಂದ ವರ್ತನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತಂದರೆ ಗುರುಗ್ರಹ, ದೋಷದಲ್ಲಿರುವಂಥದ್ದು ಶನಿ ಮತ್ತು ಚಂದ್ರ ಮತ್ತು ರಾಹುಗ್ರಹ. ಇಷ್ಟು ಗ್ರಹಗಳಿರುತ್ತೆ. ಹುರುಳಿಕಾಳು, ಉದ್ದಿನಕಾಳು, ಅಕ್ಕಿ ಮತ್ತು ಸ್ವಲ್ಪ ಎಳ್ಳು, ಈ ಮೂರನ್ನೂ ಸಹ ನೀವು ತೆಗೆದುಕೊಂಡೋಗಿ ದೇವಸ್ಥಾನದಲ್ಲಿ ದಾನ ಮಾಡಿ ಸಾಧ್ಯವಾದರೆ ನಿಮಗೆ ಈ ಪಿತೃಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಪಿತೃಕಾರ್ಯಗಳನ್ನು ಮಾಡ್ತಿದ್ದೀರಿ, ಆ ಪಿತೃಕಾರ್ಯಗಳನ್ನು ಮಾಡಿ ಎಳ್ಳನ್ನು ಯೂಸ್ ಮಾಡ್ತೀರಲ್ಲ, ಅದು ನಿಮಗೆ ಭಾಳ ಹೆಲ್ಪ್ ಮಾಡುತ್ತೆ. ನಂತರದಲ್ಲಿ ಯಾರಾದರೂ ಗುರುವಿನ ಸ್ಥಾನದಲ್ಲಿರುವವರಿಗೆ ದಾನ ಕೊಡಿ. ಗುರು ಯಾವುದಾದ್ರೂ ಅಂದರೆ ಮಠಗಳು ಅಥವಾ ದೇವಸ್ಥಾನ, ಅಲ್ಲಿ ಹೋಗಿ ನಿಮಗೇನಾಗುತ್ತದೋ ಒಂದು ಎಳನೀರು ಅಥವಾ ಒಂದು ಹಣ್ಣು, ಒಂದು ಫಲ, ಇಂಥದ್ದೇನಾದರೂ ಅವ್ರಿಗೊಂದು ಅದನ್ನು ಕೈ ಕೊಟ್ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ. ನಿಮಗೆ ಆಗುವಂಥ ಎಷ್ಟೋ ನೆಗೆಟಿವ್ಸ್ ಪ್ರಾಬ್ಲಮ್ ಇರ್ತದಲ್ಲ, ನಿಮಗೆ ನಷ್ಟವಾಗುವಂಥ ಸನ್ನಿವೇಶಗಳಿರ್ತದಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಸಣ್ಣ ಒಂದು ಸಲಹೆಯನ್ನು ಕೊಡ್ಬೋದು ಅಂತ ಹೇಳ್ತಾ, ವಿಶೇಷವಾದಂತಹ ಮಾಸ ಭವಿಷ್ಯ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.